ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಏನ್ ಮ್ಯಾಟ್ರ್ ಮಾಮ್ ಅಂತ ಅಂದ್ರೆ, ನಾನು ಫಸ್ಟ್ ಹೇಳ್ತೀನಿ ನಿಮಗೆ, ನಾನು ಜಿಂಗಲಾಗ ಪ್ರಿಡಿಕ್ಷನ್ ಮಾಡಿದ್ನಲ್ಲ ಅದರಲ್ಲಿ ಒಂದು ವರ್ಕೌಟ್ ಆಗಿದೆ, ಇನ್ನೊಂದು ವರ್ಕೌಟ್ ಆಗಿಲ್ಲ. ನಾನು ಫಸ್ಟ್ ಮ್ಯಾಚ್ ಇನ್ಫ್ಯಾಕ್ಟ್ ನೋಡೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂತಂದ್ರೆ, ನನ್ನ ಪಿ ಸಿ ಬಿಲ್ಡಿಂಗ್ ಅದು ಇದು ಕಾರ್ಯಕ್ರಮದಿಂದ ಸ್ವಲ್ಪ ನೋಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಫಸ್ಟ್ ಮ್ಯಾಚ್ನ ಬಿಟ್ಬಿಡ್ತೀನಿ, ಯಾಕಂದರೆ ಪ್ರಿಡಿಕ್ಷನ್ ಕೂಡ ವರ್ಕೌಟ್ ಆಗಿಲ್ಲ. ಆಮೇಲೆ ಉಗಿದ್ಬಿಡ್ತಿರೋ ನನಗೆ, ಏನು ಗುರು ನಿನ್ನ ಪ್ರಿಡಿಕ್ಷನ್ನು ಆರ್ಆರ್ ಗೆಲ್ತಾರೆ ಅಂತ ಹೇಳಿದ್ದೆ, ಡಿ ಸಿ ಗೆದ್ಬಿಟ್ರು ಅಂತ. ಅಲ್ಲ ಗುರು, ಅದು ಏನು ಗುರು ಡಿ ಸಿ ಅದು ನಜ್ಜಿ ಗೆದ್ದು ಗೆದ್ದು ಬರೋಗಲ್ವಾ ಗುರು ಅವರಿಗೆ, ಒಂದು ಸ್ವಲ್ಪ ಸೋಲ್ ಬೇಕು ಅಂತ ಅನ್ಸಲ್ವ, ಬರೀ ಗೆದ್ದುಕೊಂಡು ಹೋದ್ರೆ ಏನಿದು ಕಾನ್ಫಿಡೆನ್ಸ್ ಇಲ್ಲದಂಗೆ ಆಗೋಗ್ಬಿಡುತ್ತೆ ಡಿ ಸಿ ಮುಂದೆ. ಸೊ ಡಿ ಸಿನೇ ಅಂತಲೇ ಹೇಳ್ಬೇಕಷ್ಟೇ, ನೆಕ್ಸ್ಟ್ ಸತಿಯಿಂದ ಅವ್ರ ಎದುರುಗಡೆ ಯಾರಾದ್ರೂ ಡಿ ಸಿ ಅಂತಲೇ ಹೇಳ್ಬೇಕು ಪ್ರಿಡಿಕ್ಷನಲ್ಲಿ. ಸೊ ಆ ಥರ ಆಡ್ತಾರೆ ಗುರು ಅವರು, ಹೆವಿ ಸ್ಟ್ರಾಂಗ್ ಇದಾರೆ ಮಾತ್ರ ಟೀಮು. ಸೊ ನಾನು ಡಿ ಸಿ ಮತ್ತು ಆರ್ ಆರ್ ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಆ ಮ್ಯಾಚ್ನ ನೋಡೇ ಇಲ್ಲ ಇನ್ಫ್ಯಾಕ್ಟು. ನಾನು ಮಾತಾಡೋದು ಯಾವ ಮ್ಯಾಚು ಅಂದರೆ, ನನ್ನ ಪ್ರಿಡಿಕ್ಷನ್ ಪಕ್ಕ ಆಗಿರೋದು ಯಾವ ಮ್ಯಾಚು ಅಂತಂದರೆ ಪಂಜಾಬ್ ಕಿಂಗ್ಸ್ ಗೆದ್ದಿರೋದು. ನನ್ನ ಪ್ರಿಡಿಕ್ಷನ್ ಪಕ್ಕ ಆಗಿರೋದು ಜಿಂಗಲಾಕ ಪ್ರಿಡಿಕ್ಷನಲ್ಲಿ. ಸೊ ಇದು ಏನಾಯ್ತಪ್ಪ ಅಂದರೆ, ಶಾರ್ದಾ ಸ್ಟೇಡಿಯಮಲ್ಲಿ 120 ಪ್ಲಸ್ ಸ್ಕೋರು ಇದನ್ನ ಡಿಫೆಂಡ್ ಮಾಡ್ಕೊಂಡವ್ರೆ ಅಂತಂದರೆ ಒಂದು ಗ್ರೇಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೊನ್ನೆ ಆರ್ ಸಿ ಬಿ ಅವ್ರು ಆಡಿದ್ನು ಶಾರ್ದಾ ಸ್ಟೇಡಿಯಮಲ್ಲೇ. ಏನಪ್ಪ ಇದು ಡಿಫೆಂಡ್ ಮಾಡ್ಕೊಬೋದಾಗಿತ್ತಾ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಅದು ಶಾರ್ಜಾ ಸ್ಟೇಡಿಯಮ್, ಚಿಕ್ಕ ಸ್ಟೇಡಿಯಮಲ್ಲಿ ಡಿಫೆಂಡ್ ಮಾಡ್ಕೊಂಡವ್ರೆ ಅಂತಂದರೆ, ಬಟ್ ಸ್ಪಿನ್ನರ್ಸಿಗೆ ಹೆವಿ ಸಾಥ್ ಕೊಡ್ತಾ ಇತ್ತು. ಮೊನ್ನೆನೂ ಕೊಡ್ತಾ ಇತ್ತು, ನೆನ್ನೆ ಅಂತೂ ಹೆವಿ ಸಾಥ್ ಕೊಡ್ತಾ ಇತ್ತು. ಪಿಚ್ ಮಾತ್ರ ಪೇಸರ್ಸ್ಗೆ ಅಷ್ಟೊಂದು ಇರಲಿಲ್ಲ, ಸ್ಪಿನ್ನಿಗೆ ಮಾತ್ರ ಕಡಾಕಾಗಿತ್ತು. ಮಾತ್ರ ಅಲ್ಲಾಡೋಗ್ಬಿಟ್ರು, ಅದ್ರೋಗ್ಬಿಟ್ರು ಎಲ್ಲ ಸನ್ ರೈಸರ್ಸ್ ಬ್ಯಾಟ್ಸ್ಮನ್ಗಳು. ಅಲ್ಲಾಗಿರು ಅವ್ರು ಬ್ಯಾಟಿಂಗ್ ನೋಡ್ರೆ ನಗು ಬತ್ತಾಯಿತ್ತು ನನಗೆ. ಏನಂತಂದರೆ, ಪವರ್ ಪ್ಲೇ ಬಿಡಿ, 10 ಓವರ್ ಆದ್ರೂ 40 ರನ್ ಹೊಡೆದಿರಲಿಲ್ಲ, ಹೆವಿ ನಗು ಬಂತು ನನಗೆ. ಬಿಡಿ ಹೋಗಲಿಲ್ಲ, ಆಡ್ದವರಿಗೆ ಗೊತ್ತಾಗಿರುತ್ತೆ ಹಿಂಗಿರುತ್ತೆ ಪಿಚ್ಚು ಅಂತ. ನೀವು ನಗು ಬಂದ್ಬಿಟ್ರೆ ಏನಲ್ಲೇ ನೋವು ಹೊಡೆದ್ಬಿಡ್ತೀಯ ನೀನು ಅಂತ ಕೇಳಿಬಿಡ್ತೀರ. ಸೊ ಬಿಡಿ ಹೋಗಲಿ, ಪರವಾಗಿಲ್ಲ. ಆಲ್ಮೋಸ್ಟ್ ಸನ್ ರೈಸರ್ಸ್ ಹೈದರಾಬಾದ್ ಅವ್ರದ್ದು ಹೊಗೆ ಹಾಕಿಸ್ಕೊಂತು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ಎಷ್ಟು ಮ್ಯಾಚ್ ಗುರು ಸೋತಿರೋದವರು ಅಷ್ಟೇ, ಇನ್ನು ಕಮ್ಬ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅವರು ಇನ್ನೆಲ್ಲ ಮ್ಯಾಚಿಗೆ ಗೆದ್ಕೊಂಡು ಹೋಗ್ಬೇಕು, ಅಷ್ಟೇ 7 ಮ್ಯಾಚ್ ಗೆದ್ದಂಗೆ ಆಗುತ್ತೆ ಅವ್ರು ಎಲ್ಲ ಮ್ಯಾಚ್ ಗೆದ್ರೂ. ಸೊ 7 ಮ್ಯಾಚ್ ಗೆದ್ರೆ ಒಂದು ಚಾನ್ಸ್ ಇದೆ ಬರೋಕೆ, ಬಟ್ 8 ಮ್ಯಾಚ್ ಗೆಲ್ಲಲೇಬೇಕು ಅಂತ ಹೇಳ್ತೀವಿ. 7 ಮ್ಯಾಚ್ ಗೆದ್ರೂ ಬರ್ಬೋದು, 6 ಮ್ಯಾಚ್ ಗೆದ್ದು ಎಂಟ್ರಿ ಕೊಟ್ಟವ್ರೆ ಸನ್ ರೈಸರ್ಸ್ ಹೈದರಾಬಾದ್ ಒಂದ್ಸಲ. ಆ ಥರ ಆದರೂ ಸೀನ್ ಆದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅದೇ ಕ್ರಿಕೆಟ್ ಇಸ್ ಅ ಫನಿ ಗೇಮ್ ಅಂತಾರಲ್ಲ, ಏನು ಬೇಕಾದರೂ ಆಗ್ಬೋದು ಗುರು. ನೀವೇನು ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? ನಮ್ಮ ಜಿಂಗಲಕ ಪ್ರಿಡಿಕ್ಷನ್ ಒಂದು ಮ್ಯಾಚ್ ವರ್ಕೌಟ್ ಆಗಿದೆ, ಇನ್ನೊಂದು ಮ್ಯಾಚ್ ವರ್ಕೌಟ್ ಆಗಿಲ್ಲ. ಒಂದು ಸ್ವಲ್ಪ 50-50 ಕೊಟ್ಬಿಡಿ, ಆಮೇಲೆ ಹೇಳ್ಬಿಡಿ ಗುರು ಜಿಂಗಲಕ ಪ್ರಿಡಿಕ್ಷನ್ ಎಲ್ಲ ಫ್ಲಾಪ್ ಆಗ್ತಿದೆ ಅಂತ. ನೋಡಿ, ವರ್ಕೌಟ್ ಆಗಿದೆ, ಪಂಜಾಬ್ ಕಿಂಗ್ಸ್ ಗೆಲ್ತೀರ ಅಂತ ಹೇಳಿದ್ದೆ. ಅದು ಲಾಸ್ಟ್ ಓವರ್ ಅಂತೂ ಕಡಕ್ಕಾಗಿತ್ತು. ಮಾತ್ರ ಜೇಸನ್ ಹೋಲ್ಡರ್ ಬಾಯಿಗೆ ಬಸ್ಬಿಟ್ಟಿದ್ದೆ ಹೋಗಿ ಎಲ್ಲರಿಗೂ. ಹೋಗ್ಲಿ ಬಿಡಿ, ಇವರು ಬೈಕ್ ಬರ್ಸೋಕೆ ಗೆಲ್ಲೋದಲ್ವಾ ಪಂಜಾಬ್ ಕಿಂಗ್ಸು, ಆರ್ ಸಿ ಬಿ ಥರನೇ. ಆರ್ ಸಿ ಬಿ ಯಾಕೋ ಬೈಗೆ ಬರ್ಸ್ತಾ ಇಲ್ಲ ಗುರು, ನನಗೆ ಬೈಕ್ ಬರ್ಸ್ಬೇಕು ಅವಾಗಲೇ ಕಿಕ್ಕಿರೋದು ಆರ್ ಸಿ ಬಿ ಅವರು. ಸೊ ಇವತ್ತು ಮ್ಯಾಚ್ ಇದೆ ಆರ್ ಸಿ ಬಿದು, ಇದ್ರದ್ದು ಪ್ರಿಡಿಕ್ಷನ್ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.